ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ವರ್ಷ 2023 ಒಂದು ಡಿಸೆಂಬರ್ ತಿಂಗಳಲ್ಲಿ ಕೆಸೆಟ್ ಪರೀಕ್ಷೆ ಅಂದರೆ ಕರ್ನಾಟಕದ ಒಂದು ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಏನು ಕರಿತೀವಿ ಈ ಒಂದು ಪರೀಕ್ಷೆ ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಆ ಪರೀಕ್ಷೆಯನ್ನು ನಡೆಸಿದ್ದು ಕೂಡ KEA ಅವರು, ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಈಗ ಆಲ್ರೆಡಿ ತುಂಬ ಜನರಿಗೆ ಈ ಒಂದು ಪರೀಕ್ಷೆಯ ಫಲಿತಾಂಶದ ಬಗ್ಗೆ ನಿರೀಕ್ಷೆ ಇದೆ. ಆ್ಯಂಡ್ ಹಲವಾರು ಜನ ಪರೀಕ್ಷೆಯ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ. ಬಿಕಾಸ್ ಏನಕ್ಕೆ ಅಂತಂದರೆ ಹಲವಾರು ವಿಶ್ವವಿದ್ಯಾಲಯಗಳು ಈಗಾಗಲೇ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿವೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕಂದ್ರೆ ಕಂಪಲ್ಸರಿ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಅದಕ್ಕಾಗಿ ಯಾರ್ಯಾರು ಕೆಸೆಟ್ನ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನು ಅಂತಂದರೆ ತುಂಬ ಜನ ಅಭ್ಯರ್ಥಿಗಳೆಲ್ಲರೂ ಕೂಡ ಸೇರಿಕೊಂಡು ಈಗ KEA ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ನೀವು ಈ ಒಂದು ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನು ರಿಲೀಸ್ ಮಾಡಿ ಅಂತ. ಬಿಕಾಸ್ ಎಕ್ಸಾಮ್ ನಡೆದು ಈಗ ಹತ್ತತ್ರ 2-2.5 ತಿಂಗಳು ಆಗೋಯಿತು. ಸೊ ಇನ್ನೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ. ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ವಿಶ್ವವಿದ್ಯಾಲಯಗಳು ಕರೆದಿರುವಂಥ ಅತಿಥಿ ಉಪನ್ಯಾಸಕರ ಹುದ್ದೆಗಳ ಒಂದು ಡೇಟ್ ಕೂಡ ಕ್ಲೋಸ್ ಆಗೋದಕ್ಕೆ ಶುರುವಾಗಿದೆ ಆಲ್ರೆಡಿ. ಇನ್ನೇನು ಈ ಒಂದು ಅವಕಾಶವನ್ನು ಕೂಡ ಮತ್ತೆ ಕಳ್ಕೊಂಡ್ರು ಅಂತಂದರೆ ನೆಕ್ಸ್ಟ್ವರೆಗೂ ಕಾಯಬೇಕಾಗುತ್ತೆ, ನೆಕ್ಸ್ಟ್ ಯಾವಾಗ ಗೆಸ್ಟ್ ಲೆಕ್ಚರ್ಗೆ ಕಾಲ್ ಆಗುತ್ತೆ. ಸೊ ಅದಕ್ಕಾಗಿ ಅಭ್ಯರ್ಥಿಗಳು ತುಂಬ ಒತ್ತಡವನ್ನು ಹಾಕ್ತಾ ಇದ್ದಾರೆ KEA ಅವರ ಮೇಲೆ. ದಯವಿಟ್ಟು ನೀವು ಈ ವಾರದಲ್ಲೇ ರಿಸಲ್ಟನ್ನು ಕೆಸೆಟ್ ಫಲಿತಾಂಶವನ್ನು ಆದಷ್ಟು ಬಿಡುಗಡೆ ಮಾಡಿ ಅಂತ. ಸೊ ಏನಾದರೂ ಈ ವಾರದಲ್ಲೇ KEA ಅವರು ರಿಸಲ್ಟನ್ನು ಬಿಡುಗಡೆ ಮಾಡಿದರೆ ಖಂಡಿತವಾಗಿಯೂ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಒಂದು ಉದ್ಯೋಗಾವಕಾಶವನ್ನು ಪಡೆದುಕೊಂಡಂತಾಗುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿರ್ಬೋದು ನಿರುದ್ಯೋಗದ ಒಂದು ಪರಮಾವಧಿ ಯಾವ ರೀತಿ ತಲುಪಿದೆ ಇವತ್ತು ಅಂತಂದರೆ, ಯಾವ ಪರೀಕ್ಷೆಗೂ ಕೂಡ 100,000ಕ್ಕಿಂತ ಕಡಿಮೆ ಅಪ್ಲಿಕೇಶನ್ ಬೀಳಲ್ಲ. ಸಪೋಸ್ ನೀವು ಯಾವುದೇ ಪರೀಕ್ಷೆಯನ್ನು ನೋಡ್ಬೋದು. ಆದ್ದರಿಂದ ಇವತ್ತು ಎಲ್ಲ ಕಡೆ ಕೂಡ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಈವನ್ SDA FDA ಪರೀಕ್ಷೆ ಕೂಡ ಜಸ್ಟ್ ಸ್ಕೋರ್ ಲಿಸ್ಟನ್ನು ರಿಲೀಸ್ ಮಾಡಿದೆ ಅಷ್ಟೇ KEA. ಬಟ್ ಇನ್ನೂ ಪ್ರಾವಿಜನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ, ವೆರಿಫಿಕೇಷನ್ ಅದೆಲ್ಲ ಆಗೋದು ಇನ್ನು ಯಾವಾಗ, ಎಷ್ಟು ತಿಂಗಳಾಗುತ್ತೆ ಅಂತ ತುಂಬ ಜನ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಸೊ ಏನು ಅಂತಂದರೆ ಪರೀಕ್ಷಾ ಪ್ರಾಧಿಕಾರಗಳಿಗೆ ಒಂದು ಡೇಟು ಆ್ಯಂಡ್ ಟೈಮ್ ಸೆನ್ಸ್ ಇಲ್ಲವೇ ಇಲ್ಲ. ಯಾವಾಗಂದ್ರೆ ಆವಾಗ ರಿಸಲ್ಟ್ ಬಿಡ್ತಾರೆ ಆ್ಯಂಡ್ ತಮ್ಗೆ ಇಷ್ಟ ಬಂದಾಗ ಕ್ಯಾನ್ಸರನ್ನು ಪ್ರಕಟ ಮಾಡ್ತಾರೆ. ಸೊ ಈ ಎಲ್ಲ ರೂಲ್ಸ್ಗಳನ್ನು ಅವರು ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಆದಷ್ಟು ಬೇಗ ಬೇಗ ಫಲಿತಾಂಶವನ್ನು ಬಿಟ್ಟರೆ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗುತ್ತೆ. ಬಿಕಾಸ್ ಈ ಎಕ್ಸಾಮ್ ಆಗಿಲ್ಲಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇದು ಅದ್ಭುತವಾದಂಥ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಈ ಬಗ್ಗೆ ಕೆಸೆಟ್ ಪರೀಕ್ಷೆ ಬಗ್ಗೆ ಒಂದು ಗಮನವನ್ನು ಹರಿಸಿ KEA ಅವರು ಆದಷ್ಟು ಬೇಗ ಫಲಿತಾಂಶವನ್ನು ಬಿಡುಗಡೆ ಮಾಡುವಂಥ ಎಲ್ಲ ನಿರೀಕ್ಷೆ ಕೂಡ ಇದೆ. ಆ್ಯಂಡ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ತುಂಬ ಒತ್ತಡವನ್ನು ಹಾಕಿದ್ದಾರಂತೆ. ಆ್ಯಂಡ್ ನೀವು ಇನ್ನೊಂದು ವಾರದಲ್ಲಿ ಕೆಸೆಟ್ ಪರೀಕ್ಷೆಯ ಒಂದು ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಹಾಗೆ ಯಾರು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.